ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಬೆಳಗು, ಗುಡ್ ಮಾರ್ನಿಂಗ್. ನಾನು ಬೆಳಗಿನ ಮೂರು ಪ್ರಮುಖ ಸುದ್ದಿಯನ್ನು ತೆಗೆದುಕೊಂಡು ತಮ್ಮ ಎದುರು ಬಂದಿದ್ದೇನೆ. ಸೊ ಈ ಮೂರು ಸುದ್ದಿಗಳಲ್ಲಿ ಮೊದಲ ಸುದ್ದಿ ಏನಿದೆ, ಅದು ಆ ಮೊದಲ ಸುದ್ದಿಯ ಒಳಗಡೆ ಮೂರು ಸುದ್ದಿಗಳಿವೆ. ಒಂದು, ಶ್ರೀರಂಗಪಟ್ಟಣದಲ್ಲಿ ಜಾಮಿಯಾ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಇವತ್ತೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಸುದ್ದಿ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಸೌತಡ್ಕದಲ್ಲಿ ಒಬ್ಬ ಗಣೇಶನ ದೇವಸ್ಥಾನ ಇದೆ, ನೀವು ಭಾಳ ಜನ ನೋಡಿರ್ಬೋದು. ಅದು ಓಪನ್ ಗಣೇಶ ಬೇಲಿ. ಅಲ್ಲಿ ಒಂದು ಬೋರ್ಡನ್ನು ನಿನ್ನೆ ಹಾಕಲಾಗಿತ್ತು. ಆ ಬೋರ್ಡ್ ಪ್ರಕಾರ ಹಿಂದೂಯೇತರ ಏನಿದ್ದಾರೆ ಅವರು ಆಟೋ ಓಡಿಸುವಂತಿಲ್ಲ, ಅಲ್ಲಿ ನಿಷೇಧ ವಿಧಿಸಿ. ಇವೆರಡಕ್ಕೂ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸುದ್ದಿ ಇದೆ, ಅದು ಅಮೇರಿಕಾದಿಂದ ಬಂದಿದ್ದು. ಅಮೇರಿಕಾದಲ್ಲಿರುವ ವಾರ್ಷಿಕ ವರದಿಯನ್ನು ಸಲ್ಲಿಸಲಾಗಿದೆ. ಅಲ್ಲಿ ಆ ವರದಿಯಲ್ಲಿ ಭಾರತದಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಭಾರತ ಪ್ರತಿಕ್ರಿಯೆ ನೀಡಿದೆ. ಈ ಸುದ್ದಿ ಬಗ್ಗೆ ಮಾತಾಡ್ತೇನೆ. ಹಾಗೆಯೇ ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರ. ಸೊ ನಿನ್ನೆ ಏನು ಶಿಕ್ಷಣ ಸಚಿವ ನಾಗೇಶ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ವರದಿಯನ್ನು ಕೊಟ್ಟರು. ರಾತ್ರಿ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇಟ್ಸ್ ಅ ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಮತ್ತು ರೋಹಿತ್ ಚಕ್ರತೀರ್ಥ ಅವರ ಅಧ್ಯಕ್ಷತೆಯ ಸಮಿತಿ ಏನಿದೆ, ಆ ಸಮಿತಿ ಯಾವ ಬದಲಾವಣೆ ಮಾಡಿದರೋ ಅದನ್ನು ಮುಖ್ಯಮಂತ್ರಿಗಳು ಡಿಫೆಂಡ್ ಮಾಡಿದ್ದು. ನನಗೆ ಇದು ಬಹಳ ಮುಖ್ಯಮಂತ್ರಿಗಳ ಜಾಣತನನೋ ಕುರುಡುತನನೋ ಗೊತ್ತಿಲ್ಲ. ಅದು ಮೂರನೇ ಸುದ್ದಿ. ನಾನು ಹೇಳ್ತಾ ಇರೋದು ಸಾಮ್ರಾಟ್ ಪೃಥ್ವಿರಾಜ್ ಸಿನಿಮಾ ನಿನ್ನೆ ಬಿಡುಗಡೆ ಆಯಿತು. ಈ ಸಿನಿಮಾ ಅಕ್ಷಯ್ ಕುಮಾರ್ ಅವರ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದ್ದಂತೆ ಈಗಾಗಲೇ ಗಲ್ಫ್ ರಾಜ್ಯಗಳಲ್ಲಿ ಆ ಸಿನಿಮಾ ಪ್ರದರ್ಶನಕ್ಕೆ ನಿಷೇಧ ವಿಧಿಸಲಾಗಿದೆ. ಭಾರತ ಒಂದು ಕೋಮುವಾದಿ ರಾಷ್ಟ್ರವಾಗಿ ಬೆಳೀತಾ ಇದ್ದ ಹಾಗೆ ಒಂದು ಕಡೆ ಅಮೇರಿಕ ಕಳವಳವನ್ನು ವ್ಯಕ್ತಪಡಿಸುತ್ತೆ, ಇಂತಹ ಸಿನಿಮಾಗಳಿಗೆ ಗಲ್ಫ್ ಕಂಟ್ರಿಗಳು ಅದನ್ನು ನಿಷೇಧಿಸ್ತವೆ, ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಹತ್ಯಾಕಾಂಡ ಇದೆ, ಕಾಶ್ಮೀರದ ಪಂಡಿತರು ಅಲ್ಲಿಂದ ವಲಸೆ ಹೋಗ್ತಿದ್ದಾರೆ. ಇದೆಲ್ಲ ಒಂದಕ್ಕೊಂದು ಕೋ ರಿಲೇಟೆಡ್. ನಾನು ಮೊದಲ ಸುದ್ದಿ ಅಂತ ಕೊತಾ ಇದ್ದೀನಿ, ಅದು ಶ್ರೀರಂಗಪಟ್ಟಣಕ್ಕೆ ಸಂಬಂಧಪಟ್ಟ ಹಾಗೆ. ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹಿಂದೂ ಪರ ಸಂಘಟನೆಗಳು ಜಾಮಿಯಾ ಮಸೀದಿಗೆ ಅವರು ಪೂಜೆಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿ ಇವತ್ತು ಮೆರವಣಿಗೆ ನಡೆಸಲಿದ್ದಾರೆ. ಅಲ್ಲಿ 144ನೇ ಸೆಕ್ಷನ್ ಪ್ರಕಾರ ನಿಷೇಧಾಜ್ಞೆ ವಿಧಿಸಲಾಗಿದೆ. ಸೊ ಪೊಲೀಸರನ್ನ ನಿಯೋಜಿಸಲಾಗಿದೆ. ಆದರೆ ಹಿಂದೂ ಪರ ಸಂಘಟನೆಗಳು ತಮ್ಮ ಈ ವಾದವನ್ನು ಒತ್ತಾಯವನ್ನು ಕೈಬಿಡೋ ಚಾನ್ಸಸ್ ಕಾಣ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಜಾಮಿಯಾ ಮಸೀದಿ ಏನಿದೆ ಅದು ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯ ಅನ್ನುವ ವಾದವನ್ನು ಪ್ರಾರಂಭಿಸಿದ್ದಾರೆ. ಈಗ ಮಸೀದಿಯ 600 ಮೀಟರ್ ಸುತ್ತಳತೆಯಲ್ಲಿ ಫೆನ್ಸ್ ಹಾಕಲಾಗಿದೆ. ಅಲ್ಲಿ ಯಾರು ಮೆರವಣಿಗೆ ಬರಬಾರದು ಅಂತ ಇವರು ಕುವೆಂಪು ವೃತ್ತದಿಂದ ಮೆರವಣಿಗೆ ಮಾಡಿದ್ದಾರೆ. ಕುವೆಂಪು ಯಾವ ತತ್ವವನ್ನು ಪ್ರತಿಪಾದಿಸಿದ್ದರು ಆ ತತ್ವವನ್ನು ವಿರೋಧಿಸುವ ಜನ ಕುವೆಂಪು ವೃತ್ತದಿಂದ ಜಾಮಿಯಾ ಮಸೀದಿಗೆ ಪ್ರಯಾಣ ಮಾಡಲಿದ್ದಾರೆ, ಮೆರವಣಿಗೆ ಮಾಡಲಿದ್ದಾರೆ. ಸೊ ಅವ್ರು ಇನ್ನೊಂದು ಹೇಳ್ತಿದ್ದಾರೆ ಅಲ್ಲಿ ಮದ್ರಸಾ ಇದೆ, ಆ ಮದ್ರಸಾವನ್ನು ನಿಷೇಧಿಸಬೇಕು ಅನ್ನೋದು ಅವರ ಇನ್ನೊಂದು ಒತ್ತಾಯ. ಸೊ ಈ ಇದೇನಿದೆ ಜಾಮಿಯಾ ಮಸೀದಿ ಅದು ಟಿಪ್ಪು ವಕ್ಫ್ ಎಸ್ಟೇಟ್ಗೆ ಸೇರಿದಂಥದ್ದು. ಅದನ್ನು ನಿರ್ವಹಣೆಯ ಪ್ರಾಚ್ಯ ವಸ್ತು ಇಲಾಖೆ ಮಾಡ್ತಾ ಇದೆ. ಈಗ ಇನ್ನೊಂದು ಕೋಮು ಉದ್ರಿಕ್ತ ವಾತಾವರಣ ನಿರ್ಮಾಣ ನಿರ್ಮಾಣಕ್ಕೆ ಬೇಕಾದ ಎಲ್ಲ ವೇದಿಕೆಯನ್ನು ಈ ಒಂದು ಹಿಂದೂ ಪರ ಸಂಘಟನೆಗಳು ಪ್ರಾರಂಭಿಸಿವೆ. ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳಿದೆ ಸೌತಡ್ಕ ಗಣೇಶ್ ಅಲ್ಲಿ ಆಡಳಿತ ಮಂಡಳಿ ಎಲ್ಲ ಸಭೆ ಇವತ್ತು ನಡೀತಾ ಇದೆ ಏನು ಮಾಡಬೇಕು ಅಂತ. ನಿನ್ನೆ ಮತ್ತು ಮೊನ್ನೆ ಅಲ್ಲಿ ಎರಡು ಫಲಕಗಳು ಕಂಡುಬಂದಾಯಿತು. ದೇವಸ್ಥಾನದ ಆವರಣದಲ್ಲಿ ಒಂದು ಫಲಕ, ಹೊರಗಡೆ ಒಂದು ಫಲಕ. ಆ ಫಲಕದಲ್ಲಿ ಅಲ್ಲಿ ಬಹುತೇಕ ನೀವು ಆ ಸೌತಡ್ಕದ ಸುತ್ತಮುತ್ತ ಮುಸ್ಲಿಮರು ಆಟೋ ಓಡಿಸುವವರಿದ್ದಾರೆ, ಕ್ರಿಶ್ಚಿಯನ್ರು ಆಟೋ ಓಡಿಸ್ತಿದ್ದಾರೆ. ಅವರು ಕೂಡ ಅಲ್ಲಿಯ ಸೌತಡ್ಕ ಗಣೇಶನ ಭಕ್ತರೇನೆ. ಆದರೆ ಈಗ ಈ ಜನ ಕೋಮುವಾದಿ ಅಯೋಗ್ಯರು ಆ ಒಂದು ಹಿಂದೂಯೇತರ ಜನರ ಆಟೋವನ್ನು ಬಳಸಬಾರದು ಅಂಥೇಳಿ ನಿಷೇಧ ವಿಧಿಸಿದ್ದಾರೆ. ಈ ಬಗ್ಗೆ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ನಮ್ಮ ಬಳಿ ಯಾವುದೇ ಮಾಹಿತಿ ಇಲ್ಲ, ನಮಗೆ ಗೊತ್ತಿಲ್ಲ. ಅದು ಬೋರ್ಡ್ ಹಾಕ್ಸಿ ತಿಳಿಸ್ತೀವಿ, ಕಾನೂನು ಪ್ರಕಾರ ಏನು ಮಾಡಬೇಕೋ ಮಾಡ್ತೀವಿ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಕೋಮು ಗಲಭೆ ಉಂಟಾಗುವ ಸಾಧ್ಯತೆ ಇದೆ. ಈ ನಡುವೆ ನಾನು ಹೇಳ್ತಲ್ಲ ನಿಮಗೆ, ಅದು ಅಮೇರಿಕಾ ಏನಿದೆ ಅದು ಕಳವಳವನ್ನು ವ್ಯಕ್ತಪಡಿಸಿದ್ದು ಅಂತ. ಅಮೇರಿಕಾ ಜಾಗತಿಕ ಧಾರ್ಮಿಕ ಸ್ವಾತಂತ್ರ್ಯ ವರದಿ ಇದೆ, ಅದನ್ನು ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಅವರು ಮಂಡನೆ ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಈ ವರದಿ ಪ್ರಕಾರ 2021 ಉದ್ದಕ್ಕೂ
ಗಮನಿಸಿ ವರದಿ ಏನು ಹೇಳುತ್ತೆ ಅಂತ, ಎಲ್ಲ ಈ ಸಂಘಗಳು ಇನ್ನೊಬ್ರು ಈ ವಾತಾವರಣ ಸೃಷ್ಟಿ ಮಾಡೋ ಕಿವಿ ಬಿಟ್ಟು ಕೇಳಿ, ಕಿವಿ ಮುಚ್ಕೋಬೇಡಿ. ನಿಮ್ಮ ಕಿವಿ ನಿಮ್ಗೆ ಕೇಳೋದು ಗೊತ್ತಿಲ್ಲ, ಆದ್ರೆ ಕೇಳಿಸ್ಕೋಬೇಕು. ಈ ವರದಿ ಪ್ರಕಾರ 2021 ಉದ್ದಕ್ಕೂ ಅಂದ್ರೆ ಹೋಲ್ ಇಯರ್ ಭಾರತದಲ್ಲೇ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿ ಬೆದರಿಕೆ, ಫಸ್ಟ್ ಬೆದರಿಕೆ ಒಡ್ಡುವಂತಹದ್ದು, ಬೆದರಿಕೆ ಬೇರೆ ಬೇರೆ ಮಾರ್ಗವೇ, ಯಾಕೆ ಬೆದರಿಕೆ ಅನ್ನೋದು, ಬೆದರಿಕೆ ಒಡ್ಡುವಂತಹದ್ದು, ದಾಳಿ ನಡೆಸುವಂತಹದ್ದು, ಹತ್ಯೆಗಳು ನಡೆದಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಹೇಳ್ತಾರೆ, ಭಾರತದಲ್ಲಿ 2021 ಅವಧಿಯಲ್ಲಿ ಹತ್ಯೆಗಳು ನಡೆದಿವೆ. ಗೋ ಹತ್ಯೆ, ಗೋಮಾಂಸ ಮಾರಾಟದ ಆರೋಪದಲ್ಲಿ ಹಿಂದೂಯೇತರ ಮೇಲೆ ಗೋರಕ್ಷಕರು ದಾಳಿ ನಡೆಸಿದ್ದಾರೆ. ಈ ವರದಿ ಏನಿದೆ, ಇದು ಭಾರತದ ಮಾನ ಮರ್ಯಾದೆ ಹರಾಜು ಹಾಕೋದೊಂದಾದರೆ, ಭಾರತದ ವಿದೇಶಾಂಗ ಇಲಾಖೆ ಈ ವರದಿಯನ್ನು ತಿರಸ್ಕರಿಸಿ ಇದು ಸುಳ್ಳು ಅಂಥೇಳಿ ಒಂದು ಸ್ಪಷ್ಟನೆಯನ್ನು ನೀಡಿದೆ. ಸೊ ಆ ಸ್ಪಷ್ಟನೆ ಇವತ್ತು ಬಂದಿದೆ, ನಿನ್ನೆ ವಿದೇಶಾಂಗ ಇಲಾಖೆ ಏನಿದೆ ಇಲಾಖೆಯ ವತಿಯಿಂದ ಈ ಹೇಳಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಅಮೆರಿಕದ ಅಧಿಕಾರಿಗಳು ತಪ್ಪು ತಿಳುವಳಿಕೆಯಿಂದ ಈ ರೀತಿ ವರದಿ ನೀಡಿದ್ದಾರೆ ಅನ್ನೋ ಹೇಳಿದ್ದಾರೆ. ಇವತ್ತಿನ ದಿನ ವಿದ್ಯುನ್ಮಾನ ಮಾಧ್ಯಮ ಈ ರೀತಿ ಇದೆ, ತಪ್ಪು ಎಲ್ಲ ಗೊತ್ತಾಗುತ್ತೆ. ಇವರೇನು ಮುಚ್ಚಿಕೊಂಡು ಕೂತ್ಕೊಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಇದು ಬಹಳ ಭಾರತದ ವಿದೇಶಾಂಗ ನೀತಿಯ ದೃಷ್ಟಿಯಿಂದ ಇದೇನಿದೆ, ಇದು ಭಾರತದ ಗೌರವವನ್ನು ಕೇಳ್ಕೊಳ್ಳಿ, ಭಾರತದ ಗೌರವವನ್ನು ಕೆಳಕ್ಕೆ ತಳ್ಳುವಂತಹದ್ದು ಆ ಕೆಲಸ ಇಲ್ಲಿ ನಡೀತಾ ಇದೆ. ಈಗ ಎರಡನೇ ಸುದ್ದಿ ಹತ್ರ ಬರ್ತೇನೆ, ಅದು ಪಠ್ಯ ಪುಸ್ತಕ ಪರಿಷ್ಕರಣೆಗೆ ಸಂಬಂಧಪಟ್ಟದ್ದು. ನಿನ್ನೆ ಶಿಕ್ಷಣ ಸಚಿವ ನಾಗೇಶ್ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿದ್ರು, ವರದಿ ಕೊಟ್ಟರು ಗೊತ್ತಿಲ್ಲ. ಅದಾದಮೇಲೆ ಮುಖ್ಯಮಂತ್ರಿಗಳು ರಾತ್ರಿ ಒಂದು ಹೇಳಿಕೆ ಬಿಡುಗಡೆ ಮಾಡಿ. ಸೊ ಇವತ್ತಿನ ಕೆಲವು ಪತ್ರಿಕೆಗಳು ಬಂದಿಲ್ಲ, ಯಾಕಂದ್ರೆ ರಾತ್ರಿ ಲೇಟಾಗಿ ಅವ್ರು ಬಿಡುಗಡೆ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಆ ವರದಿಯ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿರುವ ಈ ಹೇಳಿಕೆ ಇದೆಯಲ್ಲ, ಅದು ಕುತೂಹಲಕರವಾದ್ದು. ಮುಖ್ಯಮಂತ್ರಿಗಳು ಏನೇ ಹೇಳಿದ್ರು, ಪಠ್ಯಪುಸ್ತಕದಲ್ಲಿ ಬಸವಣ್ಣ ಅವರ ಕುರಿತ ಅಂಶಗಳನ್ನು ಸೂಕ್ತ ಪರಿಷ್ಕರಣೆ ಮಾಡುವುದರ ಜೊತೆಗೆ ನಾಡಗೀತೆ ವಿಕೃತಗೊಳಿಸಿದ ವ್ಯಕ್ತಿಗಳ ಬಗ್ಗೆ ಕಾನೂನಾತ್ಮಕ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು. ಇದರಲ್ಲೂ ಕ್ಲಾರಿಟಿ ಇಲ್ಲ. ನಂತರ ಹೇಳಿದ್ದು ಮುಖ್ಯಮಂತ್ರಿಗಳು, ಪ್ರಸ್ತುತ ಪರಿಷ್ಕರಣೆ ಮಾಡಿದ ಪಠ್ಯಪುಸ್ತಕದಲ್ಲಿ ಯಾವುದೇ ಆಕ್ಷೇಪಾರ್ಹ ವಿಷಯಗಳು ಇದ್ದಲ್ಲಿ ಅವುಗಳನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡಲು ಸರ್ಕಾರ ಮುಕ್ತ ಮನಸ್ಸು ಒಪ್ಪುವ. ನಿಮ್ಮ ಮುಕ್ತ ಮನಸ್ಸು ಇಟ್ಕೊಂಡು ನಾವೇನ್ರಿ ಮಾಡಲಿ ಬೊಮ್ಮಾಯಿ ಸಾಹೇಬ್ರೇ? ಈಗಾಗಲೇ ಆ ಪಠ್ಯಪುಸ್ತಕದಲ್ಲಿ ಏನೇನು ತಪ್ಪುಗಳಿವೆ ಅನ್ನೋದ್ರ ಬಗ್ಗೆ ಈ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಚರ್ಚೆ ನಡೀತಾನೆ ಇದೆ. ನೀವು ಆದರೂ ಕೂಡ ಈ ತಪ್ಪುಗಳು ಇದ್ದಲ್ಲಿ ಇದೆ ಅಂತಾನೆ ಹೇಳ್ತಾ ಇರೋದು ಬೊಮ್ಮಾಯಿ ಸಾಹೇಬ್ರೆ. ಆದರೆ ನೀವು ಜಾಣತನ ಇದೆಯಲ್ಲ, ಜಾಣತನ ವಾಸ್ತವ ಸ್ಥಿತಿಯನ್ನು ಮರೆಮಾಚೋದಕ್ಕಾಗಲ್ಲ. ನೀವು ಜಾಣ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ನಿಮ್ಮ ಅಧಿಕಾರಿಗಳು ರೆಡಿ ಮಾಡಿಕೊಟ್ಟಿರ್ತಾರೆ, ಅದು ನೀವೇ ಬರೆಯೋದೇನಲ್ಲ. ಆದರೆ ಇದು ಜಾಣತನ ಮತ್ತು ಅಪಾಯಕಾರಿಯಾದ್ದು ಮುಖ್ಯಮಂತ್ರಿಗಳ ಹೇಳಿಕೆ. ಅವರು ಇನ್ನೊಂದ್ಸಲ ಹೇಳ್ತಾರೆ, ಪಠ್ಯಪುಸ್ತಕ ಪರಿಷ್ಕರಣೆ ಕಾರ್ಯ ಮುಗಿದಿರುವುದರಿಂದ ಹಾಲಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನು ವಿಸರ್ಜಿಸಲಾಗಿದೆ. ಮುಗಿದ ಮೇಲೆ ವಿಸರ್ಜಿಸಿ ಏನು ಇಟ್ಕೊಂಡೇನು ಅಲ್ವಾ? ಈ ಗಣೇಶೋತ್ಸವ ಮುಗಿದ ಮೇಲೆ ಗಣೇಶನ ಮೂರ್ತಿ ತಗೊಂಡೋಗಿ ನಾವು ನದಿಯಲ್ಲೋ ಹೊಳೆಯಲ್ಲೋ ಕೆರೆಯಲ್ಲೋ ಬಿಡು, ಮುಗಿಯಿತು ಅದು, ಗಣೇಶನ ವಿಸರ್ಜನೆ ಮಾಡಬೇಕು. ಹಾಗೆ ಇವನು ಕೆಲಸ ಮುಗಿದ ಮೇಲೆ ಅವನು ಇಟ್ಕೊಂಡು ಮಾಡ್ತಾರೆ, ರೋಹಿತ್ ಚಕ್ರತೀರ್ಥನ, ಅವನು ವಿಸರ್ಜನೆ ಮಾಡಬೇಕು. ಆದರೆ ಅವನು ಮಾಡಿರುವ ತಪ್ಪು ಸಮಾಜದ ಒಳಗಡೆ ಅವನು ಈ ಒಂದು ಕೋಮುವಾದಿ ಪಠ್ಯಗಳನ್ನು ಸೇರಿಸುವಂಥದ್ದು, ಹೆಡ್ಗೆವಾರ ಅವ್ರಿಗೆ ಸೇರಿಸಿದ್ದು, ಅದು ಕೈ ಬಿಟ್ಟಿದ್ದವ್ರದ್ದು ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ, ಯಾರ್ಯಾರ ಪಠ್ಯಗಳನ್ನು ಕೈ ಬಿಡಲಾಗಿದೆ ಅಂತ. ಆದರೆ ಬಹಳಷ್ಟು ಜನ ದಲಿತರು, ಹಿಂದುಳಿದ ವರ್ಗಗಳ ಸಾಹಿತಿಗಳ ಲೇಖನ ಪದ್ಯಗಳನ್ನು ಕೈ ಬಿಟ್ಟಿದ್ದೀರಿ. ಅದ್ರ ಜೊತೆಗೆ ಯಾರು ಆರೋಗ್ಯಪೂರ್ಣವಾಗಿ ಯೋಚನೆ ಮಾಡ್ತಾರೆ ಅವರ ಪಠ್ಯವನ್ನು ಕೈ ಬಿಟ್ಟಿದ್ದೀರಿ. ಅದ್ರ ಜೊತೆಗೆ ಹೆಡ್ಗೆವಾರ ಅಂತ ಅವ್ರನ್ನ ಸೇರಿಸಿದ್ದೀರಿ. ಸೊ ಅದರ ಕಡೆ ಮುಖ್ಯಮಂತ್ರಿಗಳು ಇನ್ನೊಂದು ಡಿಫೆಂಡ್ ಮಾಡ್ಕೋತಾರೆ, ಕನ್ನಡ ಭಾಷಾ ಪಠ್ಯದಲ್ಲಿ ಈ ಮೊದಲು ಕುವೆಂಪು ಕುರಿತ 7 ಪಠ್ಯ ಇದ್ದರೆ ಈಗ 10 ಮಾಡಿದ್ದೀವಿ. ಅಲ್ರಿ, ಅಂಕಿ ಅಂಶ ಕೊಟ್ಬಿಟ್ಟು ಜನರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕು ಇಡಬೇಡಿ. 7 10 ಅಲ್ಲ, ಯಾವುದನ್ನು ಇಟ್ಟಿದ್ದೀರಿ ನೀವು ಅಂತ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾಡಪ್ರಭು ಕೆಂಪೇಗೌಡರ ಕುರಿತು ಪಾಠವನ್ನು ನಾವು ಹೊಸದಾಗಿ ಸೇರ್ಪಡೆ ಮಾಡಿದ್ದೀವಿ ಅಂತ ವಾದ ಮಾಡ್ಕೋತಾರೆ. ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮದ ಜೊತೆಗೆ ಹಿಂದೂ ಧರ್ಮದ ವಿಷಯವನ್ನೂ ಸೇರ್ಪಡೆ ಮಾಡಲಾಗಿದೆ. ಎಲ್ಲವನ್ನು ಧರ್ಮದ ಇದ್ರಲ್ಲಿ ನೋಡ್ತಿದ್ರು. ಮಕ್ಕಳಿಗೆ ಯಾವ್ದು ಕಲಿಸ್ಬೇಕು ಯಾವ್ದು ಕಲಿಸಬಾರದು ಅನ್ನೋದು ಗೊತ್ತಿರಬೇಕು.
ಅದ್ರ ಜೊತೆಗೆ ಆ ರೋಹಿತ್ ಚಕ್ರತೀರ್ಥ ಅವ್ರಿಗೆ ಆಗಿರೋದು ಪದವಿ, ಅವ್ರು ಉಪನ್ಯಾಸಕರು ಆಗಿಲ್ಲ, ಶಿಕ್ಷಣ ಕ್ಷೇತ್ರನೂ ಗೊತ್ತಿಲ್ಲ ಆ ವ್ಯಕ್ತಿಗೆ. ಕೋಮುವಾದಿ ಭಾವವನ್ನು ಭಾವನೆಯನ್ನು ತುಂಬಿಕೊಂಡು ಎಲ್ಲೆಡೆ ಬಿತ್ತಾ ಇರುವಂತಹ ಮನುಷ್ಯ, ಈನ ಮನುಷ್ಯ ಅವರನ್ನು ಡಿಫೆಂಡ್ ಮಾಡ್ಕೊಂಡು ಹೋಗ್ಬೇಕಾದಕ್ಕೆ ಮಾಡುವವರಿಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಬೇಕಲ್ವಾ? ಅದೇ ಕಾಣ್ತಾ ಇದೆ. ಸೊ ಈ ಮುಖ್ಯಮಂತ್ರಿಗಳು ಮತ್ತೊಂದು ಹೇಳಿದ್ದಾರೆ, ಕುವೆಂಪು ಅವರ ನಾಡಗೀತೆ ವಿಕೃತಗೊಳಿಸಿದವರ ವಿರುದ್ಧ ಸೈಬರ್ ಕ್ರೈಂ ಘಟಕದ ಮೂಲಕ ತನಿಖೆ ನಡೆಸಲಾಗಿದೆ. ಮೊದಲು FIR ದಾಖಲೆ ಮಾಡಿ ಅವನ್ನ ಎತ್ತಾಕೊಂಡು ಹೋಗ್ರಪ್ಪ. ಇನ್ನೊಂದು ಕುತೂಹಲ ಏನು ಗೊತ್ತಾ, ಇವರ ಜಾಣತನದ ಇನ್ನೊಂದು ಅಂಶ ಆಗಿರುತ್ತೆ, ಅದನ್ನು ಭಾಳ ಜನ ಗಮನಿಸಿರಲಿಲ್ಲ. ಇದೇ ರೋಹಿತ್ ಚಕ್ರತೀರ್ಥ ಅವರನ್ನ PUC ಪಠ್ಯಪುಸ್ತಕಗಳ ಪರಿಷ್ಕರಣೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಕೆಲಸ ಮುಗ್ದಿದ್ದು ಎತ್ತಾಕ್ತೀರಿ, PUCದೇನು ಆ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿಕೆಯಲ್ಲಿ ಪ್ರಸ್ತಾಪನೆ ಇದೆ. PUC ಪಠ್ಯಪುಸ್ತಕಗಳನ್ನ ಮತ್ತವ್ರಿಗೆ ಕೊಡ್ತೀರಾ? ಕೊಡಲ್ಲ ಅಂತ ನಿಮ್ಮ ಬಾಯಿಗೆ ಬರ್ಬೋದಲ್ವಾ? ಇಲ್ಲಪ್ಪ, ಬೇರೆ ಯಾರೋ ಶಿಕ್ಷಣ ತಜ್ಞರನ್ನು ಮಾಡಿ, ನಿಮ್ಮ ಬಲಪಂಥೀಯ ಶಿಕ್ಷಣ ತಜ್ಞರನ್ನೇ ಮಾಡಿ. ಆದರೆ ಶೈಕ್ಷಣಿಕ ವಿಚಾರ ಬಗ್ಗೆ ಜ್ಞಾನ ಇರುವವರನ್ನು ಮಾಡಬೇಕಲ್ಲ ಸ್ವಾಮಿ. ಅದು ಬಿಟ್ಟುಬಿಟ್ಟು ಈ ವ್ಯಕ್ತಿಯನ್ನು ಕೂಡಿಸಿ ಮುಖ್ಯಮಂತ್ರಿಗಳು ಒಂದು ಜಾಣತನದ ಹೇಳಿಕೆಯನ್ನು ನೀಡಿ ಜಾರಿಕೊಳ್ಳುವ ಯತ್ನವನ್ನು ಮಾಡ್ತಿದ್ದಾರೆ. ಇದು ಮುಖ್ಯಮಂತ್ರಿಯ ಹುದ್ದೆಗೆ ಶೋಭೆ ತರುವಂಥದ್ದಲ್ಲ. ಸೊ ನೋಡಿ, ಈ ಕೈಬಿಟ್ಟ ಪಟ್ಟಿಗಳು ಯಾರ್ಯಾರು ಕೈಬಿಟ್ಟಿದ್ದೀರಿ ನೋಡ್ತಾ ಹೋಗಿ. ಚನ್ನಣ್ಣ ಬಾಲಿಕ ಆಯ್ತಾ, ಅದರಂತೆ ಮೂಡ್ನಾಕೂಡು ಚಿನ್ನಸ್ವಾಮಿ, ಅರವಿಂದ ಮಾಲಗತ್ತಿ, ಟಿ ಯಲ್ಲಪ್ಪ, ಸರ್ಜು ಕಾಟ್ಕರ್, ದು ಸರಸ್ವತಿ, HS ಶಿವಪ್ರಕಾಶ್, ಇವರ ಪಠ್ಯವನ್ನು ಕೈಬಿಟ್ಟಿದ್ದೀರಿ. ಅದನ್ನು ಬಿಟ್ಬಿಟ್ಟು ಯಾರ್ಯಾರನ್ನು ಸೇರಿಸಿದ್ದೀರಿ? ಇವರೆಲ್ಲ ಯಾವ ರೀತಿ ಸಾಹಿತ್ಯ ಕೃತಿ ಮಾಡ್ತಾ ಕೃತಿ ರಚಿಸ್ತಾರೆ ಗೊತ್ತಾ ನಿಮಗೆ? ಓದಿದ್ದೀರಾ ಸರ್ ತಾವು ಯಾರಾದ್ರೂ? HS ಶಿವಪ್ರಕಾಶ್ ಕನ್ನಡದ ಅದ್ಭುತ ಕವಿಗಳಲ್ಲೊಬ್ಬರು. ಶಿವಪ್ರಕಾಶ್ ಅವರ ಕಾವ್ಯವನ್ನು ಬಿಟ್ಟು ಇನ್ಯಾರ್ದು ಹಾಕೊಂಡಿದ್ದೀರಿ ಅಂತ ಹೆಸರು ನೋಡಿದೆ ನಾನು. ಹಾರಿಬಲ್ ಸಿಚುವೇಶನ್. ಸೊ ಮುಖ್ಯಮಂತ್ರಿಗಳ ಈ ಹೇಳಿಕೆ ಏನಿದೆ ಅದು ಸಮಸ್ಯೆಯನ್ನು ಪರಿಹರಿಸಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇದು ಸಮಸ್ಯೆಯನ್ನು ಉಲ್ಬಣಗೊಳಿಸುತ್ತೆ, ನನಗೆ ಯಾವುದೇ ಅನುಮಾನ ಉಳಿದಿಲ್ಲ. ಸೊ ಆದ್ದರಿಂದ ಈ BJP ಸರ್ಕಾರ ತಮ್ಮ ಉದ್ದೇಶ ಏನಿದೆ, ಷಡ್ಯಂತ್ರ ಏನಿದೆ, ಕೇಸರೀಕರಣವನ್ನು ಮಾಡುವ ದಾರಿ ಏನಿದೆ, ಇದನ್ನು ಯಾವುದು ಬಿಡುವ ಚಾನ್ಸಸ್ ಕಾಣ್ತಾ ಇಲ್ಲ. ಈ ಕಾರಣದಿಂದ ಈಗ ಉಳಿದಿರುವುದಂದರೆ ಸಮಾಜ ಎಚ್ಚರಗೊಳ್ಳಬೇಕಾಗಿದೆ. ಯಾಕೆಂದರೆ ನೆನಪಿಟ್ಟುಕೊಳ್ಳಿ, ಈಗ ಪರಿಷ್ಕರಿಸಲಾಗಿರುವ ಪಠ್ಯಪುಸ್ತಕಗಳನ್ನು ಓದಿದ ಮಕ್ಕಳು ನಮ್ಮ ಮುಂದಿನ ಜನಾಂಗ RSS ಕಾಲಾಳುಗಳಾಗ್ತಾರೆ. ಅವರ ಹೃದಯದಲ್ಲಿ ದ್ವೇಷ ತುಂಬುತ್ತೆ, ಮುಸ್ಲಿಂ ವಿರೋಧ ತುಂಬುತ್ತೆ. ಸೊ ಇನ್ನು ಕೆಲವೇ ವರ್ಷಗಳಲ್ಲಿ ಇಡೀ ಭಾರತ ದೇಶ ಅನ್ನೋದೇನಿದೆ ಅಲ್ಲಿ ಇವರ ಹಿಂದುತ್ವದ ಎಜೆಂಡಾಗಳು ಅನುಷ್ಠಾನಗೊಳ್ತವೆ. ಮತ್ತು ಹಿಂದೂ ರಾಷ್ಟ್ರ ಏನಿದೆ, ಹಿಂದೂ ರಾಷ್ಟ್ರವನ್ನು ರಚಿಸಬೇಕು ಅನ್ನುವರ ಇವರ ಹುನ್ನಾರ ಏನಿದೆ, ಆ ಹುನ್ನಾರಕ್ಕೆ ಇನ್ನಷ್ಟು ಬಲ ಸಿಗುತ್ತೆ. ಆದ್ರಿಂದ ಇನ್ನು ತಡಿಲೇಬೇಕಾಗಿದೆ. ಕೊನೆಯ ಸುದ್ದಿ ಏನಕ್ಕೆ ಬಂದೇನೆ, ಅದು ಸಾಮ್ರಾಟ್ ಪೃಥ್ವಿರಾಜ್ ಸಿನಿಮಾಕ್ಕೂ. ಪೃಥ್ವಿರಾಜ್ ಚೌಹಾಣ್ ಅವರ ರಾಜರ ಬಗ್ಗೆ ಇತಿಹಾಸದಲ್ಲಿ ನಾವು ಓದಿದ್ದೀವಿ. ಅದು ಸಿನಿಮಾ ಅಕ್ಷಯ್ ಕುಮಾರ್ ಅವರು ಈ ಸಿನಿಮಾದ ನಾಯಕರಾಗಿ ನಟಿಸಿದ್ದಾರೆ. ಈ ಸಿನಿಮಾ ನಿನ್ನೆ ಬಿಡುಗಡೆ ಆಯಿತು. ಸೊ ಡಾಕ್ಟರ್ ಚಂದ್ರಪ್ರಕಾಶ್ ದ್ವಿವೇದಿ ಅವರು ಚಿತ್ರದ ನಿರ್ದೇಶಕ. ಬಹಳಷ್ಟು ಜನಕ್ಕೆ ಮೊದಲು TV ನೋಡೋವರಿಗೆ ಈ ಹೆಸರು ಗೊತ್ತಿರುತ್ತೆ, ಚಂದ್ರಪ್ರಕಾಶ್ ದ್ವಿವೇದಿ ಅಂದರೆ ಯಾರು ಅಂತ. ಅವರು ಚಾಣಕ್ಯ ಸೀರಿಯಲನ್ನು ದೂರದರ್ಶನಕ್ಕೆ ಮಾಡಿದ್ದರು. ಆ ಸೀರಿಯಲ್ ಕೆಟ್ಟದಾಗಿರಲಿಲ್ಲ, ನಾನು ಅದನ್ನು ಬಹುತೇಕ ಅದರ ಎಪಿಸೋಡ್ಗಳನ್ನ ನೋಡಿದ್ದೀನಿ, ಕೆಟ್ಟದಾಗಿರಲಿಲ್ಲ. ಆದರೆ ಈ ಪೃಥ್ವಿರಾಜ್ ಸಿನಿಮಾ ಏನಿದೆ, ಇದು ಹೇಗೆ ಬದಲಿಸಲಾಗಿದೆ, ಹೇಗೆ ಅದರದ ಸೆಂಟ್ರಲ್ ಥೀಮ್ ಅಂದರೆ ಮುಸ್ಲಿಮರನ್ನ ಆಕ್ರಮಣವನ್ನು ಎದುರಿಸುವ ರಾಜನ ಕಥೆ ಅಂತ. ಪೃಥ್ವಿರಾಜ್ ಚೌಹಾಣ್ ಅವರು ಇವರು ಹೇಗೆ ನೋಡ್ತಾರೆ ಅಂದರೆ ಮುಸ್ಲಿಂ ಆಕ್ರಮಣವನ್ನು ಎದುರಿಸುವ ರಾಜನ ಕಥೆ. ಪೃಥ್ವಿರಾಜ್ ಚೌಹಾಣ್ ಇಷ್ಟಕ್ಕೆ ಸೀಮಿತ ಆಗಿಲ್ಲ, ಅವರ ಪ್ರೀತಿ ಗೀತಿ ಇದು ಕೂಡ ಇಲ್ಲಿ ಇದೆ ಅಂತ ಈ ಸಿನಿಮಾದಲ್ಲಿ ಹೇಳಲಾಗ್ತಾ ಇದೆ. ಸೊ ಆದರೆ ಈ ಸಿನಿಮಾದ ಏನು ಪ್ರೊಜೆಕ್ಷನ್ ಏನಿದೆ, ಇದು ಒಂದು ರೀತಿಯಲ್ಲಿ ಕಾಶ್ಮೀರಿ ಫೈಲ್ಸ್ ಬಂತು ನೋಡಿ, ಅದೇ ರೀತಿ ಇರಬಹುದು ಅಂತ. ಈಗಾಗಲೇ ಕುವೈತ್, ಒಮಾನ್ ಮತ್ತು ಕತಾರ್ ದೇಶಗಳೇನಿವೆ ಅವರು ಚಿತ್ರದ ಬಿರುಗಡೆಗೆ ನಿರ್ಬಂಧವನ್ನು ಹೇಳಿದ್ದಾರೆ. ಇಲ್ಲಿ ಬಿಡಬೇಡಿ, ನೀವು ಇನ್ನು ಮುಸ್ಲಿಂ ವಿರೋಧವನ್ನು ಈ ಸಿನಿಮಾದಲ್ಲಿ ಪ್ರತಿಪಾದಿಸಲಾಗಿದೆ ಅನ್ನುವುದು ಅವರ ವಾದ. ಅದರ ಜೊತೆಗೆ ಇದಕ್ಕೊಂದು ಲವ್ ಕೂಡ ಇದೆ, ಒಂದು ಲವ್ ಟ್ರ್ಯಾಕ್ ಕೂಡ ಈ ಸಿನಿಮಾದಲ್ಲಿ ಇದೆ. ಅವಳು ಸಂಯೋಗಿತಾ ಅಂತ ಹೀರೋಯಿನ್ ಅವರ
ಪೃಥ್ವಿರಾಜ್ನ ಹೆಂಡತಿ ಅವರು, ಪ್ರೇಮಿ ಅವರು. ಆ ಪಾತ್ರದಲ್ಲಿ ಮಾನುಷಿ ಚಿಲ್ಲರ್ ಅವರು ನಟಿಸಿದ್ದಾರೆ. ಆ ಲವ್ ಟ್ರ್ಯಾಕ್ ಮೂಲಕನೂ ಈ ಸಿನಿಮಾ ಬೆಳೀತಾ ಹೋಗುತ್ತೆ. ಆದರೆ ಅದರ ಮೂಲ ಸೆಂಟ್ರಲ್ ಪಾಯಿಂಟ್ ಬಹುಮಟ್ಟಿಗೆ ಮುಸ್ಲಿಂ ಆಕ್ರಮಣವನ್ನು ವೈಭವೀಕರಿಸುವಂಥದ್ದು ಮತ್ತು ಹಿಂದುತ್ವದ ಎಜೆಂಡಾವನ್ನು ಅನುಷ್ಠಾನಗೊಳಿಸುವಂಥದ್ದು. ಈ ಕಾರ್ಯದಲ್ಲಿ ಅಕ್ಷಯ್ ಕುಮಾರ್ ಈಗಾಗಲೇ ನಿರತರಾಗಿದ್ದಾರೆ, ಅದನ್ನೆಲ್ಲ ಹೇಳೋದಕ್ಕೆ ನಮಗೆ ಸಮಯ ಇಲ್ಲ. ಆದರೆ ಈ ಸಿನಿಮಾ ನಿಷೇಧ ಆಗಿದೆ. ಅದರಂತೆ ಈಗಾಗಲೇ ಗೊತ್ತಿದೆ ನಿಮಗೆ, ಪ್ರತಾಪ್ ಸಿಂಹ ಅವರು ಇವರು ತೇಜಸ್ವಿ ಸೂರ್ಯ ಅವರು ಅವರಿಗೆಲ್ಲ ವಿದೇಶಕ್ಕೆ ಹೋಗೋದಕ್ಕೆ ಈಗ ಅವಕಾಶ ಕೊಡ್ತಾ ಇಲ್ಲ. ತೇಜಸ್ವಿ ಆಸ್ಟ್ರೇಲಿಯಾಕ್ಕೆ ಹೋಗಬೇಕಾಗಿತ್ತು. ತೇಜಸ್ವಿ ಸೂರ್ಯ ಆಸ್ಟ್ರೇಲಿಯಾದಲ್ಲಿ ಪ್ರತಿಭಟನೆ ಆಗ್ಬಿಟ್ಟು ಈ ಕೋಮುವಾದ ಬಿಡಬೇಡಿ ಎಂದರು, ನಿಂತೋಯ್ತು. ಹೀಗೆ ಹಲವಾರು ಕಡೆ ಆಗ್ತಾ ಇದೆ. ಸೊ ಭಾರತ ಐಸೋಲೇಟ್ ಆಗ್ತಿದೆಯಾ ವಿಶ್ವದಿಂದ ವಿರಾಕೃತಿಗಳು. ಸೊ ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ನ್ಯೂಸ್ ಅಥವಾ ಬೆಳಗಿನ ಸುದ್ದಿ. ಮೂರು ಪ್ರಮುಖ ವಿಚಾರಗಳ ತೆಗೆದುಕೊಂಡು ನಮ್ಮ ಜೊತೆ ಮಾತನಾಡಿದ್ದೀವಿ. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ. ನಾವು ಬಯಸುವುದನ್ನೇ ಅಲ್ವಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಅದರಂತೆ ನಮ್ಮ ಯೂಟ್ಯೂಬ್ ಚಾನಲನ್ನು ತಾವು ಲೈಕ್ ಮಾಡಿ, ತಾವು ಸಬ್ಸ್ಕ್ರೈಬ್ ಮಾಡಿ, ಅದರಂತೆ ಸಾಧ್ಯ ಆದರೆ ನಮಗೆ ಸಹಾಯ ಮಾಡಿ, ನಮ್ಮ ಇಂಡಿಪೆಂಡೆಂಟ್ ಜರ್ನಲಿಸಮ್ ಅಥವಾ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವೇ ಬೆನ್ನೆಲುಬು. ತಾವು ಬೆನ್ನೆಲುಬಾಗಿ ನಿಲ್ಲುವವರೆಗೆ ನನ್ನ ಧ್ವನಿ ನಿಲ್ಲುವುದಿಲ್ಲ. ನೀವೆಲ್ಲ ನನ್ನ ಜೊತೆಗೆ ಇರುವವರೆಗೆ ನನ್ನ ಈ ಧ್ವನಿ ಮತ್ತು ಇಂಡಿಪೆಂಡೆಂಟ್ ಜರ್ನಲಿಸಮ್ ಏನಿದೆ ಗೋಧಿ ಮೀಡಿಯಾ ವಿರುದ್ಧ ಅದು ಮುಂದುವರಿಯುತ್ತೆ ಅಂತ ಹೇಳ್ತಾ ಈ ಬೆಳಗಿನ ಸುದ್ದಿಯನ್ನು ಮುಗಿಸ್ತಾ, ಸಂಜೆ ಮತ್ತೆ ನಾನು ಹಾಜರಾಗ್ತೇನೆ ಪ್ರೈಮ್ ನ್ಯೂಸ್ನಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.